ಹಾಯ್ ಫ್ರೆಂಡ್ಸ್ ಹಲವು ದಿನಗಳಿಂದ ಲಾರಿ ಒಂದು ರೋಡಿನ ಪಕ್ಕದಲ್ಲೇ ನಿಂತಿತ್ತು ಅದನ್ನು ನೋಡಿದ ಅಲ್ಲಿನ ಸ್ಥಳೀಯರು ಆ ಲಾರಿಯಲ್ಲಿ ಇದ್ದ ವಸ್ತುಗಳನ್ನು ನೋಡಿ ನಿಜಕ್ಕೂ ಶಾಕ್ ಆಗಿದ್ದಾರೆ ಹಾಗಾದರೆ ಆ ಲಾರಿಯಲ್ಲಿ ಇದ್ದ ವಸ್ತುಗಳು ಯಾವುವು ಅವರು ಆ ವಸ್ತುಗಳನ್ನು ಏನು ಮಾಡಿದರು ಎಂಬುದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕೆಲವೊಂದು ವಸ್ತುಗಳನ್ನು ಸಾಗಿಸಲು ನಾವು ಉಪಯೋಗಿಸುವುದೇ ಲಾರಿಗಳನ್ನು ಈ ಲಾರಿಗಳು ರಾತ್ರಿಗಳಲ್ಲಿ ಮಾತ್ರ ಸಂಚರಿಸುತ್ತವೆ ಹಗಲಿನಲ್ಲಿ ಲಾರಿಯನ್ನು ರೋಡಿನ ಪಕ್ಕದಲ್ಲೇ ನಿಲ್ಲಿಸಿ ಡ್ರೈವರ್ಗಳು ನಿದ್ರೆ ಮಾಡುತ್ತಾರೆ ಹೀಗೆ ಒಮ್ಮೆ ಬಿಹಾರದಲ್ಲಿ ಈ ಘಟನೆ ನಡೆದಿದೆ ಇದು ಕೂಡ ಲಾರಿ ಒಂದು ಸಂಚರಿಸುತ್ತಿರುವಾಗ ಹಾಗಲೇನಲ್ಲೇ ಸೈಡ್ನಲ್ಲೇ ನಿಲ್ಸಿದ್ರು ಈ ಲಾರಿ ಅಲ್ಲಿ ತುಂಬ ದಿನ ನಿಂತಿದ್ದರಿಂದ ಅಲ್ಲಿನ ಸ್ಥಳೀಯರೊಬ್ಬರು ಹೋಗಿ ಗಮನಿಸಿದ್ದಾರೆ ಅದನ್ನು ಗಮನಿಸಿ ಯಾಕೆ ನಿಂತಿರ್ಬೋದು ಎಂದು ಪೊಲೀಸರಿಗೆ ವಿಚಾರಣೆಗಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಲ್ಲಿನ ಪೊಲೀಸರು ಬಂದು ನೋಡಿದಾಗ ಮತ್ತು ಅಲ್ಲಿ ಬಂದು ನೋಡಿ ಅಲ್ಲಿನ ಡ್ರೈವರ್ನನ್ನು ಹುಡುಕಾಡಿದ್ದಾರೆ ಡ್ರೈವರ್ ಇಲ್ಲದ ಕಾರಣ ಅವರು ಸುಮ್ಮನಾದರು ಮತ್ತು ಅದನ್ನು ರೋಡಿನ ಸೈಡ್ಗೆ ಹಾಕಬೇಕು ತುಂಬ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿ ತಿಳಿದು ರೋಡಿನ ಸೈಡ್ಗೆ ಹಾಕಲು ಯತ್ನಿಸಿದಾಗ ಅಲ್ಲಿ ಗಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಮುಂದೆ ಹೋಗೋದಿಲ್ಲ ಅಲ್ಲಿ ಗಾಡಿ ಕೆಟ್ಟು ನಿಂತಿತ್ತು ಆಗ ಹಿಂದೆ ಏನು ಇರಬಹುದು ಎಂದು ಪರದೆಯನ್ನು ಸರಿಸಿ ನೋಡಿದಾಗ ಅವರಿಗೆ ನಿಜಕ್ಕೂ ಶಾಕ್ ಆಗಿತ್ತು ಯಾಕೆಂದರೆ ಅಲ್ಲಿ ಇದ್ದದ್ದು ಮದ್ಯಪಾನಗಳ ಬಾಟಲಿಗಳು ಸುಮಾರು ಒಂದೂವರೆ ಸಾವಿರ ಲೀಟರ್ನಷ್ಟು ಮದ್ಯಪಾನಗಳ ಬಾಟಲಿಗಳು ಇದ್ದವು ಇದು ಬಿಹಾರದಲ್ಲಿ ಈ ಒಂದು ಮದ್ಯಪಾನಗಳು ಸ್ಥಗಿತವಾಗಿದೆ ಅಂದರೆ ಬ್ಯಾನ್ ಮಾಡಿದ್ದಾರೆ ಇದನ್ನು ಇದನ್ನು ಬಿಹಾರದಿಂದ ಉತ್ತರ ಪ್ರದೇಶಕ್ಕೆ ಸಾಗಿಸಲಾಗುತ್ತಿತ್ತು ಎಂದು ಇನ್ಫಾರ್ಮೇಷನ್ಗಳು ತಿಳಿದು ಬಂದಿದೆ ಮತ್ತು ಅಲ್ಲಿ ಮದ್ಯಪಾನಗಳ ಬಾಟಲಿಗಳು ಇದ್ದುದನ್ನು ತಿಳಿದ ಅಲ್ಲಿನ ನಾಲ್ಕು ಸುತ್ತ ಹಳ್ಳಿಯ ಜನರು ಬಂದು ಹತ್ತೇ ಹತ್ತು ನಿಮಿಷದಲ್ಲಿ ಅಷ್ಟು ಬಾಟಲಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ನಂತರ ಮೆಕ್ಯಾನಿಕ್ನೊಂದಿಗೆ ಬಂದ ಡ್ರೈವರ್ ಅಲ್ಲಿ ನೋಡಿದಾಗ ಅವನಿಗೆ ನಿಜಕ್ಕೂ ಶಾಕ್ ಆಗಿತ್ತು ಸುಮಾರು ಒಂದೂವರೆ ಸಾವಿರ ಲೀಟರ್ನಷ್ಟು ಬಾಟಲಿಗಳು ಒಂದು ಕೂಡ ಇಲ್ಲವಿಲ್ಲ ಎಂದು ಇದರ ಬಗ್ಗೆ ಪೊಲೀಸರ ಅವಧಿ ಪ್ರಶ್ನಿಸಿದಾಗ ಅವರು ಹೇಳಿದರು ಅದರಲ್ಲೂ ನಮ್ಮ ಜನ ಮದ್ಯಪಾನಗಳ ಬಟ್ಟೆಗಳು ತುಂಬ ಫ್ರೀಯಾಗಿ ಸಿಗ್ತಾರಂದರೆ ಯಾರು ತಾನೇ ಬಿಡ್ತಾರೆ ಹೇಳಿ ನಾವು ಇದ್ದದ್ದು ಇಬ್ಬರೇ ಫಾಲೀಸರು ನಾವು ಇಬ್ಬರು ಅಷ್ಟೊಂದು ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅವರು ತಗೊಂಡು ಹೋದರು ಅಂತ ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅಲ್ಲಿ ಬಿಹಾರದಲ್ಲಿ ಮದ್ಯಪಾನ ಬ್ಯಾನ್ ಆಗಿದೆ ನಮ್ಮ ಕರ್ನಾಟಕದಲ್ಲೂ ಬ್ಯಾನ್ ಆಗಬೇಕು ಅನ್ನುವರು ಎಸ್ ಎಂದು ಕಮೆಂಟ್ ಮಾಡಿ ಇಲ್ಲದವರು ನೋ ಎಂದು ಕಮೆಂಟ್ ಮಾಡಿ ಟೋಟಲಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ